ಧಾರ್ಮಿಕ ಸ್ಥಿತ್ಯಂತರಗಳಲ್ಲಿ ಪ್ರಭಾವಿ ಮಹಿಳೆಯರು ಈ ವಿಚಾರವನ್ನ ಕುರಿತ ಹಾಗೆ ಶಾಸನಗಳು ಏನ್ ಹೇಳುತ್ತೆ ಇದ ಕುರಿತಾದ ಕೆಲವೊಂದು ವಿಚಾರಗಳನ್ನ ನಾನು ಇಲ್ಲಿ ಹಂಚಿಕೊಳ್ತೀನಿ. ಇವತ್ತು ನಾವು ನೋಡೋ ಹಾಗೆ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಒಂದು ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಮಹಿಳೆಯರಿಗೆ ಸಾಕಷ್ಟು ಅವಕಾಶ ಇದೆ, ಪ್ರೋತ್ಸಾಹ ಇದೆ. ಪ್ರಾಚೀನ ಒಂದು ಕಾಲದಲ್ಲೂ ಹೀಗೆ ಇತ್ತ ಅನ್ನೋದು ನಮಗೊಂದು ಪ್ರಶ್ನೆ. ಅದರಲ್ಲಿ ನಮ್ಮ ಭಾರತದಲ್ಲಿ ತುಂಬಾ ಮಡಿವಂತಿಕೆ ಅಥವಾ ತುಂಬಾ ಒಂದು ಶ್ರೇಣೀಕೃತ ಸಮಾಜ ನಮ್ಮ ಭಾರತದಲ್ಲಿ, ಇಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಅವಕಾಶ ಇತ್ತ? ಕೆಲವರು ವಿಧ ವಿಧ ಒಂದು ಸಂದರ್ಭಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಧಾರ್ಮಿಕ ಒಂದು ಕಾರ್ಯಗಳಲ್ಲಂತೂ ಮಹಿಳೆಯರು ಇರಲೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಸಾವಿರಾರು ವರ್ಷಗಳ ಹಿಂದಿನ ಒಂದು ಅಧ್ಯಯನ ಮಹಿಳೆಯರು ಪುರುಷರಿಗೆ ಸಮಾನವಾಗಿ ವೇದಗಳನ್ನ ಅಧ್ಯಯನ ಮಾಡ್ತಾ ಇದ್ರು, ಪಾಂಡಿತ್ಯಪೂರ್ಣವಾಗಿ ಅವರು ವಾದಗಳಲ್ಲಿ ಭಾಗವಹಿಸ್ತಾ ಇದ್ರು, ಇಂಥದನ್ನೆಲ್ಲ ಅಧ್ಯಯನದ ಮೂಲಕ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅಮರಾಣಿ ಸೂಕ್ತ ಅಂತ ಒಂದು ಮಹಿಳೆ ಬರೆದಿರುವಂತಹ ಸೂಕ್ತವನ್ನ ಪಠಿಸೋದು ಇವತ್ತಿಗೂ ಕೂಡ ಪದ್ಧತಿ ಇಲ್ಲದೆ, ಇಂತಹ ಬೇಕಾದಷ್ಟು ಉದಾಹರಣೆಗಳು ಸಾವಿರಾರು ವರ್ಷದ ಹಿಂದೆ ಇತ್ತು. ಆದರೆ ಆ ನಂತರ ಕಾಲಘಟ್ಟದಲ್ಲಿ ಮಹಿಳೆಯರು ಮುಂಚಿನಲ್ಲಿ ಬರಲಿಲ್ಲ, ಹಿಂದೆ ಉಳಿದ್ಬಿಟ್ರು ಅನ್ನೋದು ಒಂದು ಅಪವಾದ ಇದೆ. ಆದರೆ ಕರ್ನಾಟಕದ ಕೆಲವೊಂದು ಶಾಸನಗಳನ್ನು ಗಮನಿಸಿದಾಗ ಎಲ್ಲ ಕಾಲದಲ್ಲೂ ಮಹಿಳೆಯರು ಧಾರ್ಮಿಕ ಒಂದು ಪರಿಸ್ಥಿತಿನಲ್ಲಿ ಮುಂಚೂಣಿನಲ್ಲೇ ಇದ್ರು ಅನ್ನೋದು ಶಾಸನಗಳು ತಿಳಿಸುತ್ತೆ. ಅಂತಹ ಕೆಲವೊಂದು ವಿಚಾರಗಳನ್ನ ನಾನು ಇಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನೋಡಕ್ ಹೋದ್ರೆ ಬೌದ್ಧ ಅಥವಾ ಜೈನ ಧರ್ಮೀಯರಲ್ಲಿ ಆರಂಭದಲ್ಲಿ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ. ಒಂದು ಸಂಘದಲ್ಲಿ ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅಂತ ಪ್ರಜಾಪತಿ ಗೌತಮಿ ಬುದ್ಧನನ್ನ ಒಂದು ಒತ್ತಾಯ ಮಾಡ್ತಾಳೆ. ಅದಾದ್ಮೇಲೆ ಮಹಿಳೆಯರು ಸಂಘದಲ್ಲಿ ಸೇರ್ಕೊಳ್ತಾರೆ. ಅದು ಹಾಗೆ ಸೇರಿಸಬಾರ್ದಾಗಿತ್ತು ಅನ್ನೋದು ಮುಂದಿನ ಒಂದು ವಿಮರ್ಶೆ, ಅದು ಬೇರೆ ವಿಚಾರ ಆಗುತ್ತೆ. ಜೈನ ಧರ್ಮದಲ್ಲಿ ಕೂಡ ಮಹಿಳೆಯರಿಗೆ ಮೋಕ್ಷ ಇಲ್ಲ ಅನ್ನೋದನ್ನ ಬಲವಾಗಿ ನಂಬ್ತಾರೆ. ಮಹಿಳೆಯರು ಮೋಕ್ಷವನ್ನ ಪಡ್ಕೊಳ್ಬೇಕಾದ್ರೆ ಅವರು ಸಾಧನೆಯನ್ನ ಮಾಡಿ ಅವರು ಈ ಜನ್ಮದಲ್ಲಿ ಪುಣ್ಯವನ್ನ ಅರ್ಜಿಸಿ ಮುಂದಿನ ಜನ್ಮದಲ್ಲಿ ಪುರುಷ ಆಗಿ ಹುಟ್ಟು ಬಂದು ಆನಂತರ ಮೋಕ್ಷವನ್ನ ಪಡ್ಕೊಳ್ಬೇಕು ಅಂತ ಜೈನ ಧರ್ಮ ಹೇಳುತ್ತೆ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ವೈದಿಕ ಧರ್ಮದಲ್ಲಿ ಅಂತಹ ಯಾವುದೇ ನಿಯಮಗಳಿಲ್ಲ. ಮಹಿಳೆಯರು ಬರಬಾರ್ದು, ಮಹಿಳೆಯರಿಂದರಲ್ಲಿ ಭಾಗವಹಿಸಬಾರ್ದು ಅನ್ನೋದು ಇರಲಿಲ್ಲ. ಇದನ್ನು ನಾವು ಆರಂಭ ಕಾಲದಿಂದಲೂ ಗಮನಿಸ್ತೀವಿ. ನಾನು ಇಲ್ಲಿ ಈ ವಿಚಾರವನ್ನು ಚರ್ಚೆಗೆ ತಗೊಳ್ಳಿಕೊಳ್ತಾ ಇರೋದು ಒಂದು ಐನೂರು ವರ್ಷಗಳ ಒಂದು ವಿಚಾರವನ್ನು ಮಾತ್ರ, ಯಾಕಂದರೆ ಇದರ ವ್ಯಾಪ್ತಿ ತುಂಬ ದೊಡ್ಡದಾಗಿರೋದ್ರಿಂದ ಏಳನೇ ಶತಮಾನದಿಂದ ಹನ್ನೆರಡನೇ ಶತಮಾನದ ಒಳಗಿನ ಶಾಸನಗಳು ಏನು ಹೇಳುತ್ತೆ ಅನ್ನೋ ವಿಚಾರವನ್ನು ನಾನು ಇಲ್ಲಿ ಚರ್ಚೆಗೆ ತಗೊಳ್ತಾ ಇದ್ದೀನಿ. ಮಹಿಳೆಯರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇತ್ತು ಅಥವಾ ಪ್ರಭಾವ ಬೀರುವಂತಹ ಒಂದು ಅವಕಾಶ ಯಾವ ಕಾಲದಲ್ಲಿ ಇತ್ತು, ಅವ್ರು ಏನು ಮಾಡ್ತಾ ಇದ್ರು, ಏನು ಆ ಕಾಲದಲ್ಲಿ ಏನೇನು ಮಾಡ್ತಾ ಇದ್ರು ಅಂತಂದರೆ, ಅವ್ರಿಗೆ ಇಷ್ಟವಾದಂತಹ ತಾವು ಇಚ್ಛೆಪಟ್ಟಂತಹ ಧರ್ಮವನ್ನು ಸ್ವೀಕರಿಸಿ ಅನುಸರಿಸುವಂತಹ ಅವಕಾಶ ಇರ್ತಾ ಇತ್ತು. ಅಂತಹ ಧರ್ಮಗಳನ್ನು ಪ್ರಭಾವಿ ಮಹಿಳೆಯರು ಅಥವಾ ತಮಗೆ ಅನುಕೂಲವಾಗಿರುವಂತಹ ಮಹಿಳೆಯರು ಪೋಷಕರಾಗಿರ್ತಾ ಇದ್ರು, ಪೋಷಣೆ ಮಾಡ್ತಾ ಇದ್ರು, ದಾನವನ್ನು ಕೊಡ್ತಾ ಇದ್ರು. ಇಂಥದ್ದು ದಾನ ಕೊಡ್ತಾ ಇದ್ದಂಥದ್ದು ನಾವು ಎಲ್ಲ ಕಾಲದಲ್ಲೂ ನೋಡ್ತಾ ಇದ್ವಿ. ಅದಕ್ಕಿಂತ ಮೀರಿದಂತಹ ಏನು ಪ್ರಭಾವವನ್ನು ಬೀರುವಂತಹ ಮಹಿಳೆಯರ ಕೆಲಸ ಇರ್ತಿತ್ತು ಅನ್ನೋದಾದ್ರೆ, ಬದಾಮಿ ಚಾಲುಕ್ಯರ ಕಾಲದಲ್ಲಿ ಕುಂಕುಮ ಮಹಾದೇವಿ ಅಂತ ಒಂದೊಂದು ಉದಾಹರಣೆಯನ್ನು ತಗೊಂಡು ಏನೇನು ಮಾಡ್ತಾ ಇದ್ರು ಅನ್ನೋ ವಿಚಾರವನ್ನು ಹೇಳ್ತೀನಿ. ಈ ಬದಾಮಿ ಚಾಲುಕ್ಯರು ಆರಂಭದಿಂದಲೂ ಅವರು ಭಾಗವತ ಸಂಪ್ರದಾಯದವರು ಅಂತ ನಾವು ಗುರುತಿಸ್ತೀವಿ. ಆನಂತರ ಕಾಲದಲ್ಲಿ ಶೈವ ಧರ್ಮದ ಬಗ್ಗೆ ಹೆಚ್ಚು ಒಲವು ಇದ್ದಂಥದ್ದನ್ನು ಅವರ ಕಾರ್ಯಗಳಲ್ಲಿ ನಾವು ಗುರುತಿಸ್ತೀವಿ. ಈ ಕುಂಕುಮ ಮಹಾದೇವಿಯ ತಾಯಿ ವಿನಯಾವತಿ, ಇವಳು ಜಂಬುಲಿಂಗೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಳು. ಇವಳ ಅಣ್ಣ ವಿಜಯಾದಿತ್ಯ ಅವರು ಕೂಡ ಈಶ್ವರ ದೇವಸ್ಥಾನವನ್ನು ಪಟ್ಟದಕಲ್ಲಿನಲ್ಲಿ ಕಟ್ಟಿಸಿದ್ದಾನೆ. ಇವರಿಗೆಲ್ಲ ಶೈವ ಧರ್ಮದಲ್ಲಿ ವಿಶೇಷ ಒಲವಿದ್ದಂತಹ ಒಂದು ಪರಿಸ್ಥಿತಿ ಇತ್ತು. ಈ ಕುಂಕುಮ ಮಹಾದೇವಿ ಮದುವೆ ಆದಂತಹ ಅಳುಪ ರಾಜ ಚಕ್ರವಾಹ ಇವರು ಕೂಡ ಶೈವ ಧರ್ಮದಲ್ಲಿ ವಿಶೇಷ ಆಸಕ್ತಿ ಇದ್ದವನು, ಇದನ್ನು ಕೂಡ ಶಾಸನಗಳು ತಿಳಿಸುತ್ತೆ. ಆದರೆ ಕುಂಕುಮ ಮಹಾದೇವಿ ಜೈನ ಧರ್ಮಕ್ಕೆ ವಿಶೇಷ ಒಲವನ್ನು ತೋರಿಸ್ತಾಳೆ, ಜೈನ ಧರ್ಮದ ಒಂದು ಕಾರ್ಯವನ್ನು ಅವಳು ಕೈಗೊಳ್ತಾಳೆ. ಆನೆಸಜ್ಜೆ ಬಸದಿ ಇವತ್ತಿನ ಲಕ್ಷ್ಮೇಶ್ವರದಲ್ಲಿ ಪುಲಿಗೆರೆ ಅಂತ ಕರೀತಾ ಇದ್ದಂತಹ ನಾಡಿನಲ್ಲಿ ಎಷ್ಟು ಪ್ರಸಿದ್ಧವಾದಂತಹ ಒಂದು ಜೈನ ಬಸದಿಯನ್ನು ಕಟ್ಟಿಸ್ತಾಳೆ. ಅವಳಿಗೆ ಅವಳ ಅಣ್ಣ ಸಹಕಾರವನ್ನು ನೀಡ್ತಾನೆ, ಅವಳು ಕಟ್ಟಿಸಿದಂತಹ ಬಸದಿಗೆ ಅವನು ಕೆಲವೊಂದು ದಾನವನ್ನು ಕೊಡ್ತಾನೆ, ಅವಳಿಗೆ ಸಹಕಾರವನ್ನು ನೀಡ್ತಾರೆ. ಅಂದರೆ ತಮ್ಮದಲ್ಲದ ಯಾವುದೋ ಬೇರೆ ಧರ್ಮವನ್ನು ಸ್ವೀಕರಿಸುವಂತಹ ಒಂದು ಸ್ವಾತಂತ್ರ್ಯ ಮಹಿಳೆಯರಿಗೆ ಆಗಿನ ಕಾಲದಲ್ಲಿ ಇತ್ತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇಂಥ ಹಲವಾರು ಉದಾಹರಣೆಗಳನ್ನ ನಾವು ಇನ್ನೂ ನೋಡ್ತೀವಿ. ಮತ್ತೆ ಈ ಕಾಲದಲ್ಲಿ ಬದಾಮಿ ಚಾಲುಕ್ಯರ ಕಾಲದಲ್ಲಿ ತಾಂತ್ರಿಕ ಪಂಥಕ್ಕೆ ತುಂಬಾ ಹೆಚ್ಚಿನ ಒಂದು ಪ್ರಶಸ್ತಿ ಇತ್ತು. ತಾಂತ್ರಿಕ ಒಂದು ತಂತ್ರ ಒಂದು ವಿಧಾನದಲ್ಲಿ ಕೆಲವೊಂದು ಸಾಧನೆಗಳನ್ನ ಮಾಡ್ತಾ ಇದ್ರು. ಈ ತಾಂತ್ರಿಕ ವಿಚಾರಗಳನ್ನ, ತಾಂತ್ರಿಕ ಕಲ್ಟನ್ನ ಸಾಹಿತ್ಯಗಳು ಆಡ್ಕೊಳ್ಳುತ್ತೆ ಅಂದ್ರೆ ಅಂತವನ್ನ ದೂರ ಇಡ್ತಾ ಇದ್ರು, ಸಮಾಜದಿಂದ ದೂರ ಇಡಲ್ಪಟ್ಟಂತವರು ಆ ತಾಂತ್ರಿಕ ಒಂದು ಆಚರಣೆಯಲ್ಲಿ ತೊಡಗಿದವ್ರನ್ನ ಅಂತ ವಿಮರ್ಶೆ ಮಾಡುತ್ತೆ. ಆದರೆ ಮಹಿಳೆಯರು ಅಂತಹ ತಾಂತ್ರಿಕ ಒಂದು ಆಚರಣೆಯನ್ನು ನಡೆಸ್ತಾ ಇದ್ದಂತಹ ಒಂದು ಕೆಲಸದಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ರು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಆಗಿನ ಕಾಲದಲ್ಲಿ ಮುಕುಟೇಶ್ವರ ಅಥವಾ ಮಹಾಕೂಟ ಅಂತ ನಾವು ಇವತ್ತೇನು ಕರಿತೀವಿ,
ಅಲ್ಲಿ ತಾಂತ್ರಿಕ ಪಂಥದ ಒಂದು ಆಚರಣೆ ನಡೀತಾ ಇತ್ತು. ಅಲ್ಲಿಗೆ ದುರ್ಲಭ ದೇವಿ ಇಮ್ಮಡಿ ಪುಲಿಕೇಶಿಯ ಅಜ್ಜಿ ಅವಳಲ್ಲಿಗೆ ದಾನವನ್ನು ಕೊಡಿಸ್ತಾಳೆ. ತನ್ನ ಮಲಮಗ ಮಂಗಳೇಶನಿಗೆ ಹೇಳಿ ಅವತ್ತಿನ 10 ಪ್ರಸಿದ್ಧವಾದಂತಹ ಗ್ರಾಮವನ್ನು ಅಲ್ಲಿಗೆ ದಾನವನ್ನಾಗಿ ಕೊಡಿಸ್ತಾಳೆ. ಅಂದರೆ ಅವಳು ಆ ಒಂದು ಸಂಪರ್ಕದಲ್ಲಿ ಇದ್ಲು ಅನ್ನೋದು ಗೊತ್ತಾಗುತ್ತೆ. ಮುಂದೆ ಒಬ್ಬಳು ಸಾಮಾನ್ಯ ಮಹಿಳೆ, ಅವಳು ವಿಜಯಾದಿತ್ಯನ ಒಂದು ಕಿರಿಯ ಅರಸಿ ಅಥವಾ ಅವಳು ಊರ್ಸೂಳೆ ಅಂತ ತನ್ನನ್ನು ಕರ್ಕೊಂಡಿದ್ದಾಳೆ. ಅವಳು ಕೂಡ ಅಲ್ಲಿ ಒಂದು ತಾಂತ್ರಿಕ ಒಂದು ಆಚರಣೆಯನ್ನು ನಡೆಸ್ತಾಳೆ. ಅದಕ್ಕೆ ಶಾಸನವನ್ನು ಹಾಕಿಸ್ಕೊಳ್ತಾಳೆ, ಹಾಕಿಸಿದಾಳೆ. ಅವಳಲ್ಲಿ ಏನೇನು ದಾನವನ್ನು ಕೊಟ್ಟಿದ್ದಾಳೆ, ಹಿರಣ್ಯ ಗರ್ಭವಿಳಿದು ಒಂದು ಹಿರಣ್ಯ ಒಂದು ಚಿನ್ನದ ಸುವರ್ಣದ ಒಂದು ಬಿಂದಿಗೆ ಥರ ಮಾಡಿ ಅದರಿಂದ ಅದನ್ನು ಹೊಕ್ಕು ಹೊರಗೆ ಬಂದು ಯಾವುದೋ ಒಂದು ರೀತಿಯ ಆಚರಣೆ ಅದನ್ನು ಅಂದರೆ ಅದು ಪೂರ್ತಿ ವಿವರ ನಮಗೆ ಶಾಸನದಲ್ಲಿ ಸಿಗೋದಿಲ್ಲ. ಅಂಥದ್ರಲ್ಲಿ ಮಹಿಳೆಯರು ಭಾಗವಹಿಸ್ತಾ ಇದ್ರು. ಅದು ಅವಳು ಸಾಮಾನ್ಯ ಮಹಿಳೆ, ಅವಳೇನು ರಾಜಕುಮಾರಿ ಅಲ್ಲ. ಅವಳು ಅಂಥದ್ದನ್ನ ನಡೆಸಿದ್ದು ಅನ್ನೋಂಥದ್ದನ್ನ ಅಲ್ಲಿ ತಿಳಿಸ್ತಾ ಹೋಗ್ತಾಳೆ. ಹೀಗೆ ನಮಗೆ ಬಾದಾಮಿ ಚಾಲುಕ್ಯರ ಕಾಲದಿಂದಲೇ ಮಹಿಳೆಯರು ಅಂದರೆ ನಮಗೆ ಶಾಸನಗಳು ಹೆಚ್ಚಾಗಿ ಮಹಿಳೆಯರ ವಿಚಾರ ಸಿಗೋದು ಕದಂಬರ ಕಾಲದಲ್ಲೇ ಸಿಕ್ಕಿದ್ರು ಕೂಡ ನಮಗೆ ಹೆಚ್ಚಾಗಿ ಶಾಸನಗಳು ಸಿಗೋದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ. ಆ ಕಾಲದಿಂದಲೇ ಮಹಿಳೆಯರು ಧಾರ್ಮಿಕ ಆಚರಣೆಗಳಲ್ಲಿ ಒಂದು ತಮಗೆ ತಾವು ಇಷ್ಟಪಟ್ಟಂತಹ ಒಂದು ರುಚಿಯನ್ನ ಆಚರಿಸಿಕೊಂಡು ಇರುವಂತಹ ಒಂದು ಅವಕಾಶವನ್ನು ಪಡ್ಕೊಳ್ತಾ ಇದ್ರು ಅನ್ನೋದನ್ನ ನಮಗೆ ಹಲವಾರು ಇಂತಹ ಶಾಸನಗಳು ತಿಳಿಸುತ್ತೆ. ಈ ವಿಚಾರ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಇನ್ನೂ ಹೆಚ್ಚಾಗಿದೆ. ಆ ಕಾಲದಲ್ಲಿ ನಮಗೆ ಹೆಚ್ಚಿನ ಶಾಸನಗಳು ಹೆಚ್ಚು ಸಂಖ್ಯೆಗಳು ಸಿಕ್ಕಿದಷ್ಟು ನಮಗೆ ಸಮಾಜ ಹೇಗಿತ್ತು, ಮಹಿಳೆಯರು ಹೇಗಿದ್ರು ಅನ್ನುವಂತಹ ವಿಚಾರ ಹೆಚ್ಚು ಹೆಚ್ಚು ತಿಳಿದು ಬರುತ್ತೆ. ಹೆಚ್ಚಿನ ಶಾಸನಗಳು ಸಿಗುವಂತಹ ಈ ಸಂದರ್ಭದಲ್ಲಿ ನಮಗೆ ಧಾರ್ಮಿಕ ಒಂದು ವಿಚಾರಗಳಲ್ಲಿ ಮಹಿಳೆಯರು ಸ್ವತಂತ್ರವನ್ನು ವಹಿಸ್ತಾ ಇದ್ರು ಅನ್ನೋದಕ್ಕೆ ಹೆಚ್ಚಿನ ಆಧಾರಗಳು ಸಿಗುತ್ತೆ. ಮುಖ್ಯವಾಗಿ ನಾವು ಅತ್ತಿಮಬ್ಬೆಯನ್ನು ನೋಡ್ತೀವಿ. ಅತ್ತಿಮಬ್ಬೆ ಜೈನ ಧರ್ಮದಲ್ಲಿ ಬಹಳ ನಿಷ್ಠೆಯನ್ನು ಇದ್ದಂತಹ ಉಳ್ಳಂತಹ ಮಹಿಳೆಯಾಗಿದ್ಲು. ಅವಳು ಮದುವೆ ಆದಂತಹ ವ್ಯಕ್ತಿ ಅವನು ಶೈವ ಧರ್ಮದ ಅನುಯಾಯಿ. ಅವಳು ತನ್ನ ಗಂಡನಿಗೋಸ್ಕರ ತನ್ನ ಮಗ ಅಣ್ಣಿಗದೇವನಿಂದ ಒಂದು ಶಿವ ದೇವಾಲಯವನ್ನು ನಿರ್ಮಾಣ ಮಾಡ್ತಾಳೆ. ಅವಳು 1500 ಬಸ್ತಿಯನ್ನ ಕಟ್ಟಿಸ್ತಾಳೆ. ಅಂದ್ರೆ ತನಗೆ ಬೇಕಾದಂತಹ ಧಾರ್ಮಿಕ ವಿಚಾರಗಳನ್ನ ನಡೆಸೋದಿಕ್ಕೆ ಆಗಿನ ಕಾಲದ ಮಹಿಳೆಯರಿಗೆ ಆಸಕ್ತಿ ಅಂದ್ರೆ ಅವಕಾಶ ಇರ್ತಿತ್ತು. ಇದನ್ನ ನಾವು ಹೊಯ್ಸಳರ ಕಾಲದಲ್ಲೂ ನೋಡ್ತೀವಿ. ನಮಗೆ ತುಂಬಾ ಹೆಚ್ಚಿನ ಉದಾಹರಣೆ ಸಿಗೋದು ಅಂತಂದ್ರೆ ಶಾಂತಲೆಯನ್ನ ಹೆಚ್ಚಾಗಿ ನಾವು ಕೋಟ್ ಮಾಡ್ತೀವಿ. ಶಾಂತಲೆಯ ಗಂಡ ವೈಷ್ಣವ ಧರ್ಮದಲ್ಲಿ ಆಸಕ್ತಿ ಇದ್ದಂಥವನು, ಅವಳ ತಂದೆ ಶಾಂತಲೆಯ ತಂದೆ ಮಾರಸಿಂಹವನು ಶೈವ ಆಗಿದ್ದ, ತಾಯಿ ಜೈನ ಧರ್ಮದಲ್ಲಿ ಆಸಕ್ತಿ ಹೊಂದಿದ್ರು. ಅಂದ್ರೆ ಮಹಿಳೆಯರು ತಾವು ಇಷ್ಟಪಟ್ಟಂತಹ ಧರ್ಮವನ್ನು ಅನುಸರಿಸ್ತಾ ಇದ್ರು ಅನ್ನೋದಕ್ಕೆ ಇಂತಹ ಹಲವಾರು ಉದಾಹರಣೆ. ವೀರಬಲ್ಲಾಳನ ಕಾಲದಲ್ಲಿ ಆಚಿಯಕ್ಕ, ಅವಳು ಅಕ್ಕನ ಬಸದಿ ಇವತ್ತು ಶ್ರವಣಬೆಳಗೊಳದಲ್ಲಿ ನಾವು ನೋಡ್ತೀವಿ. ಸ್ವತಃ ಬಲ್ಲಾಳನೇ ಅವಳ ಕಾರ್ಯಕ್ಕೆ ಒಂದು ಪ್ರೇರಣೆಯನ್ನ ಕೊಟ್ಟು ಅವಳಿಗೆ ಒಂದು ದಾನ ದತ್ತಿಗಳನ್ನ ಕೊಟ್ಟಿರೋದನ್ನ ಪ್ರೋತ್ಸಾಹ ನೀಡಿರೋದನ್ನ ನಾವು ಶಾಸನಗಳನ್ನ ಗಮನಿಸ್ತೀವಿ. ಇನ್ನು ತಾವು ಅನುಸರಿಸ್ತಾ ಇದ್ದಂತಹ ಧಾರ್ಮಿಕ ವಿಚಾರಗಳನ್ನ ವಿಶೇಷಣಗಳಲ್ಲಿ ಮಹಿಳೆಯರು ಹೇಳ್ಕೊಳ್ತಾರೆ. ಜಿನ ಪೂಜಾಲತೆ ಜಿನ ಗಂಗೋದಕ ಪವಿತ್ರೀಕೃತೋತ್ತಮಂಗೆ ಅರ್ಹ ಪರಮೇಶ್ವರ ಚಾರು ಚರಣಾರ್ಚನ ವಿನೋದೆ ಹರಿಚರಣಾಭೃಂಗಿ, ಹೀಗೆ ವಿಶೇಷಣಗಳು ಅಂದ್ರೆ ನಾವು ತಾನು ಯಾವ ದೇವರನ್ನ ಪೂಜೆ ಮಾಡ್ತೀನಿ ಅನ್ನೋದನ್ನ ವಿಶೇಷಣಗಳ ಮೂಲಕ ಶಾಸನಗಳಲ್ಲಿ ಹೇಳ್ಕೊಂಡಿರುವಂತದ್ದನ್ನ ಮುಂದಿನ ಕಾಲದಲ್ಲಿ ಮಹಿಳೆಯರನ್ನ ನಾವು ನೋಡ್ತೀವಿ. ಈ 12ನೇ ಶತಮಾನದಲ್ಲಿ ಸಮಾಜದಲ್ಲಿ ಬೇಕಾದಷ್ಟು ಸುಧಾರಣೆಗಳಾಯ್ತು, ಬದಲಾವಣೆ ಆಯ್ತು. ನಾವು ವಚನಕಾರರ ಕಾಲದಲ್ಲೂ ಕೂಡ ಇದನ್ನ ನೋಡ್ತೀವಿ. ಆ ಕಾಲದಲ್ಲಿ ಪುರಾಣಗಳಲ್ಲಿ ಬೇಕಾದಷ್ಟು ಹೊಸ ಸೇರ್ಪಡೆ ನಡೀತು. ಅಷ್ಟಾದಶ ಪುರಾಣ ಅಂತ ನಾವೇನು ಹೇಳ್ತೀವಿ, ಆ ಪುರಾಣದಲ್ಲಿ ಕೆಲವೊಂದು ವಿಶೇಷ ವಿಚಾರಗಳು ಸೇರ್ಪಡೆ ಆಯಿತು. ಸ್ಕಂದ ಪುರಾಣದಲ್ಲಿ ಮಹಿಳೆಯರಿಗೆ ಅಂತಲೇ ಹೆಚ್ಚಿನ ವ್ರತ ಆಚರಣೆಗಳು ನಿಯಮಗಳು ಇದನ್ನೆಲ್ಲ ಬರ್ದಿರೋದು ಸೇರ್ಪಡೆ ಆಗಿರೋದನ್ನ ನೋಡ್ತೀವಿ. ಅಂತಹ ವ್ರತವನ್ನು ಕೂಡ ಮಹಿಳೆಯರು ಆಚರಣೆ ಮಾಡ್ತಾ ಇದ್ರು, ಮತ್ತು ಬೇರೆ ಮಹಿಳೆಯರು ಆಚರಿಸುವಂತಹ ಪ್ರಭಾವವನ್ನು ಬೀರ್ತಾ ಇದ್ರು. ನಮಗೆ ವಚನಕಾರರಲ್ಲೇ ನಾವು ನೋಡ್ತೀವಿ ಕೆಲವರು ಇಂತಹ ಒಂದು ವ್ರತಗಳನ್ನ ನಿಯಮಗಳನ್ನ ಕೈಗೊಳ್ಳುವಂಥದ್ದನ್ನ. ಶಿವನಿಗೆ ಚರ್ಮವನ್ನ ಹೊದಿಸ್ತಾ ಇದ್ದಂತಹ ಒಬ್ಬ ಮಹಿಳೆ ಚರ್ಮ ಸಿದ್ಧ ಇದ್ದಾಗ ತನ್ನ ದೇಹದ ಚರ್ಮವನ್ನ ಹೊದಿಸಿದ್ಲು. ಅಂದ್ರೆ ವ್ರತವನ್ನ ಕಠಿಣವಾಗಿ ಆಚರಿಸಿ ಸಮಾಜದ ಒಂದು ಗಮನವನ್ನ ಸೆಳಿತಾ ಇದ್ದಂತಹ ಒಂದು ಕಾಲವನ್ನ ವಚನಕಾರರ ಕಾಲದಲ್ಲೂ ನಾವು ನೋಡ್ತೀವಿ. ಅಷ್ಟೇ ಅಲ್ಲದೆ ಈ 12ನೇ ಶತಮಾನದಲ್ಲಿ ನಾವು ನೋಡೋ ಹಾಗೆ ಮಹಿಳೆಯರು ಸ್ಥಾನಪತಿಗಳಾಗಿದ್ದಾರೆ. ನಾವು ಸ್ಥಾನಪತಿ ಅಥವಾ ಮಠಾಧಿಪತಿ ಅನ್ನೋದನ್ನ ಪುರುಷರೇ ಹೆಚ್ಚಾಗಿ ಇರೋದನ್ನ ನಾವು ನೋಡ್ತೀವಿ. ಆದ್ರೆ 11, 12, 13ನೇ ಶತಮಾನದ ಕಾಲದಲ್ಲಿ ಸಾಮಾನ್ಯ ಮಹಿಳೆಯರು ಮಠಾಧಿಪತಿಗಳಾಗಿರ್ತಾ ಇದ್ರು ಅನ್ನೋದು ತುಂಬಾ ವಿಶೇಷ. ಅಕ್ಕಾದೇವಿ ಅಂತ ಅವಳು ಚಾಲುಕ್ಯ ರಾಜಕುಮಾರಿ, ಇವಳು ಹೊಟ್ಟೂರಿನಲ್ಲಿ 1064ರಲ್ಲಿ ಒಂದು ದಾನವನ್ನು ಕೊಡ್ತಾಳೆ. ಅಲ್ಲಿ 500 ಜನ ವಿದ್ಯಾರ್ಥಿಗಳಿರ್ತಾರೆ. ಅಂದ್ರೆ ಅಷ್ಟು ದೊಡ್ಡ ವಿದ್ಯಾಭ್ಯಾಸ ನಡೆಸ್ತಾ ಇದ್ದಂತಹ ವಿದ್ಯಾಕೇಂದ್ರ, ಆ ವಿದ್ಯಾಕೇಂದ್ರಕ್ಕೆ ಅವಳು ದಾನವನ್ನ ಕೊಡ್ತಾಳೆ. ಅದು ಯಾರಿಗೆ ಕೊಡ್ತಾಳೆ ಅಂದ್ರೆ ಗಂಗಿ ಕಬ್ಬೆ ಅನ್ನೋಳಿಗೆ ಕಾಲು ತೊಳೆದು ದಾನವನ್ನ ಕೊಡ್ತಾಳೆ. ಆ ಗಂಗಿ ಕಬ್ಬೆಯನ್ನ ವಿವರಿಸುತ್ತೆ ಶಾಸನ.
ತಪೋ ನಿಯಮ ಜಪ ಸಮಾಧಿಶೀಲ ಸಂಪನ್ನಯರಪ್ಪ ತಪಸ್ವಿ ಗಂಗೆ ಕಬ್ಬೆ ಅಂತ. ಈ ಗಂಗೆ ಕಬ್ಬೆ ಅಂತಹ ದೊಡ್ಡ ಮಠದ ಉಸ್ತುವಾರಿಯನ್ನ ನೋಡ್ಕೊಳ್ತಾ ಇದ್ಲು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇದೇ ರೀತಿ ಹೊಯ್ಸಳರ